Hello and welcome to Panchajanya IAS. Today in this class we are going to see the current affairs of 28th June 2024. Now let us look at the topic that today we are going to discuss. So first article is about Dalai Lama. Okay, whole starts with the Dalai Lama, US law makers and that. So it is important from GS paper 2 under international relation. So second article, a story of displacement to one of empowerment. So it is important from GS2 under social justice. And one more article is caste abhyanta ide. So idu kuda namage GS2 nalli important agutte, again social justice nalli. And the last article is on the Hindu Kush Himalayas snow update. So it is important from GS paper 3 under environment. Now let us look at the prelims questions. So nene eradu prelims questions galana nodidvi adra answer ga nivaga nodona. So the meaning of the word swaraja means, okay, swaraja antandre self rule anta agutte. And the second question, who called Rajaji with the title keeper of my confines anta ide. Okay, ಸೊ ಇದನ್ನ ರಾಜಾಜಿ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಹೇಳಿದ್ದೀವಿ ನಾವು ನಿನ್ನೆ ಸಿ ರಾಜಗೋಪಾಲಾಚಾರಿ, ಓಕೆ, ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ ರಾಜಾಜಿ ಅಂತ ಕರಿತಾ ಇದ್ರು. ಸೊ ಇವರಿಗೆ ಸೊ ಯಾರು ಕೀಪರ್ ಆಫ್ ಕಾನ್ಫೈನ್ಸ್ ಅಂತ ಕರೆದಿದ್ರು ಅಂತ. ಓಕೆ, ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ, ಮಹಾತ್ಮ ಗಾಂಧೀಜಿಯವರು. ಸೊ ಇವರನ್ನ ತಮ್ಮ ಆತ್ಮಸಾಕ್ಷಿಯ ಪಾಲಕರು ಅಂತ ಕರೆದಿದ್ರು. ನಾವು ಲುಕ್ ಅಟ್ ದ ಟಾಪಿಕ್ಸ್. So here, whole talks with Dalai Lama, US law makers ಅಂತ ಇದೆ. ಸೊ ಯು ಎಸ್ ನ ಒಂದು ಲಾ ಮೇಕರ್ಸ್ ಏನ್ ಮಾಡಿದ್ದಾರೆ, ಸೊ ಈ ದಲೈ ಲಾಮಾ ಅವರೊಂದಿಗೆ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಫಸ್ಟ್ ಏನಿದೆ ಅಂತಂದ್ರೆ ರಿಸಾಲ್ವ್ ಟಿಬೆಟ್ ಆಕ್ಟ್. ದ ಯು ಎಸ್ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಪಾಸ್ಡ್ ದಿ ರಿಸಾಲ್ವ್ ಟಿಬೆಟ್ ಆಕ್ಟ್ ಅರ್ಜಿಂಗ್ ಚೀನಾ ಟು ಎಂಗೇಜ್ ವಿತ್ ದಲೈ ಲಾಮಾ. ಸೊ ಇಲ್ಲಿ ಏನಾಗಿತ್ತು ಇಶ್ಯೂ ಅಂತಂದ್ರೆ, ಈ ಟಿಬೆಟ್ ಮತ್ತು ಚೀನಾ ನಡುವಿನ ಒಂದು ಸಂಘರ್ಷದ ಹಿನ್ನೆಲೆಯಲ್ಲಿ ದಲೈ ಲಾಮಾ ಅವರು ಭಾರತಕ್ಕೆ ಏನ್ ಮಾಡಿದ್ರು, ಸೊ ಇಲ್ಲಿ ಪಲಾಯನ ಮಾಡಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದ್ರೆ ಅವರ ಜೊತೆ, ಓಕೆ, ದಲೈ ಲಾಮಾ ಅವರ ಜೊತೆಗೆ ಮಾತುಕತೆಗೆ ಸೊ ಚೀನಾ ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಇಲ್ಲಿ ಯು ಎಸ್ ನವರು ಹೇಳ್ತಾ ಇದ್ದಾರೆ. ಹಾಗೆ ಸೊ ಇಲ್ಲಿ ಲಾ ಮೇಕರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಆ ಒಂದು ಯು ಎಸ್ ನ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ನಲ್ಲಿ ಒಂದು ಕಾಯ್ದೆಯನ್ನ ಅಂದ್ರೆ ರಿಸಾಲ್ವ್ ಟಿಬೆಟ್ ಆಕ್ಟ್ ಕಾಯ್ದೆಯನ್ನ ಪಾಸ್ ಮಾಡುವುದರ ಜೊತೆಗೆ ಸೊ ಇಲ್ಲಿ ಯು ಎಸ್ ನ ಲಾ ಮೇಕರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಸೊ ಯಾರಂತಂದ್ರೆ ಅವರ ಹೆಸರು ಮೈಕಲ್ ಮೆಕ್ ಕಾಲ್ ಅಂತ. ಸೊ ಮೆಟ್ ದಿ ದಲೈ ಲಾಮಾ ಇನ್ ಧರ್ಮಶಾಲಾ. ಸೊ ಇದರಲ್ಲಿ ಬರುತ್ತೆ ಧರ್ಮಶಾಲಾ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಸೊ ಇವಾಗ ದಲೈ ಲಾಮಾ ಹೇಳಿದ್ದಾರೆ ಅಂತಂದ್ರೆ ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಪಬ್ಲಿಕ್ ಮೀಟಿಂಗ್ ಆ್ಯಂಡ್ ಸ್ಟೇಟ್ಮೆಂಟ್. ಅ ಟ್ರೇಡ್ ಪಬ್ಲಿಕ್ ಮೀಟಿಂಗ್ ಯು ಎಸ್ ಲಾ ಮೇಕರ್ಸ್ ಅಸರ್ಟೆಡ್ ದಟ್ ಬೀಜಿಂಗ್ ಶುಡ್ ನಾಟ್ ಇಂಟರ್ಫೇರ್ ಇನ್ ದ ದಲೈ ಲಾಮಾ ಸಕ್ಸೆಷನ್. ಇಲ್ಲಿ ದಲೈ ಲಾಮಾ ಅವರ ಉತ್ತರಾಧಿಕಾರದ ಕುರಿತು ಅಂದ್ರೆ ಬೀಜಿಂಗ್ ಅಂತಂದ್ರೆ ಇಲ್ಲಿ ಚೀನಾ. ಸೊ ಇಲ್ಲಿ ಯಾವುದೇ ಒಂದು ಹಸ್ತಕ್ಷೇಪವನ್ನ ಅವರ ಉತ್ತರಾಧಿಕಾರದ ಕುರಿತು ಯಾವುದೇ ಹಸ್ತಕ್ಷೇಪವನ್ನ ಮಾಡಬಾರ್ದಂತ ಸೊ ಇಲ್ಲಿ ಯು ಎಸ್ ನ ಲಾ ಮೇಕರ್ಸ್ ಹೇಳ್ತಾ ಇದ್ದಾರೆ. ಹಾಗೆ ಇವರು ಇನ್ನೊಂದು ಹೈಲೈಟಿಂಗ್ ಪಾಯಿಂಟ್ ಏನಂತಂದ್ರೆ ಸೊ ಇವರು ಸಪೋರ್ಟ್ ಫಾರ್ ಟಿಬೆಟ್ ಅಂಡ್ ಕ್ರಿಟಿಕೈಸ್ಡ್ ಚೀನಾಸ್ ಕಂಟ್ರೋಲ್ ಓವರ್ ಟಿಬೆಟಿನ್ ಬುದ್ಧಿಸಂ. ಈ ಟಿಬೆಟ್ ಅನ್ನ ಚೀನಾದಿಂದ ಅಂದ್ರೆ ಅದಕ್ಕೆ ಪ್ರತ್ಯೇಕತೆಯನ್ನ ಅಥವಾ ಸ್ವಾಯತ್ತತೆಯನ್ನು ನೀಡಬೇಕು. ಹಾಗೆ ಈ ಒಂದು ಪ್ರದೇಶದಲ್ಲಿ ಟಿಬೆಟಿನ್ ಒಂದು ಪ್ರದೇಶದಲ್ಲಿ ಬೌದ್ಧ ಧರ್ಮ ಪ್ರಚಲಿತದಲ್ಲಿದೆ. ಸೊ ಇದರ ಒಂದು ವಿಚಾರದಲ್ಲಿ ಯಾವುದೇ ಒಂದು ಹಸ್ತಕ್ಷೇಪವನ್ನ ಮಾಡಬಾರದು ಅಂತ ಈ ಚೀನೀಸ್ ಲಾ ಮೇಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದರ ಪ್ರತಿಕ್ರಿಯೆಯಾಗಿ ಚೀನಾ ಏನ್ ಹೇಳಿದೆ ಅಂತಂದ್ರೆ ಸೊ ಇಲ್ಲಿ ಆ ಡಿಪೆಂಡ್ ಇಟ್ಸ್ ಸಾವರ್ನಿಟಿ ಅಂಡ್ ಇಂಟ್ರೆಸ್ಟ್ ಆ ಒಂದು ಪ್ರದೇಶದ ಮೇಲೆ ತನ್ನ ಸ್ವಾಯತ್ತತೆಯನ್ನ ಏನ್ ಮಾಡಿದೆ ಅದು ರಕ್ಷಿಸಿಕೊಂಡಿದೆ. ಸೊ ಇಲ್ಲಿ 1956 ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಚೀನಾದಲ್ಲಿ ದಂಗೆ ಆಗತ್ತೆ. ಓಕೆ, ದಂಗೆ ಆದ ನಂತರ ಅಲ್ಲಿ ಏನಾಗತ್ತೆ ಅಂದ್ರೆ
ಈ 1959 ಈ ದಲೈಲ್ ಲಾಮಾ ಅವರನ್ನ ಎಕ್ಸೈಲ್ ಮಾಡಲಾಗತ್ತೆ, ಅಂದ್ರೆ ಗಡೀಪಾರು ಮಾಡಲಾಗತ್ತೆ. ಹಾಗೆ ಇಲ್ಲಿ ಇಂಟರ್ನ್ಯಾಷನಲ್ ಲಾ ಅಂಡ್ ಬೇಸಿಕ್ ರೈಟ್ಸ್ ಪ್ರಕಾರ, ಸೊ ಇವರಿಗೆ ಅಂದ್ರೆ ಯಾರಿಗೆ ಈ ಟಿಬೆಟಿಯನ್ನರಿಗೆ ತಮ್ಮ ಮೂಲಭೂತ ಹಕ್ಕುಗಳನ್ನ, ಬೇಸಿಕ್ ಒಂದು ರೈಟ್ಸ್ ಅನ್ನ ಅಂಡರ್ ಇಂಟರ್ನ್ಯಾಷನಲ್ ಲಾ ನಡೆಯಲ್ಲಿ ಅವರಿಗೆ ಕಾಪಾಡಿಕೊಳ್ಳಲಿಕ್ಕೆ ಸೊ ಯು ಎಸ್ ಏನ್ ಮಾಡತ್ತೆ, ಖಾತ್ರಿಯನ್ನು ಪಡಿಸತ್ತೆ ಅಂತ. ಸೊ ಈ ಒಂದು ಯು ಎಸ್ ನ ಡೆಲಿಗೇಷನ್ ಅಂದ್ರೆ ನಿಯೋಗ, ಸೊ ಇಲ್ಲಿ ಅವರಿಗೆ ಹೇಳಿದೆ. ಹಾಗಿದ್ರೆ ಈ ಹಿನ್ನೆಲೆಯಲ್ಲಿ ನಾವು ಚೀನಾ ಟಿಬೆಟ್ ಸಮಸ್ಯೆ ಕುರಿತು ತಿಳ್ಕೊಳ್ಬೇಕು. ಸೊ ಈ ಟಿಬೆಟ್ ಎಲ್ಲಿ ಬರತ್ತೆ ಅಂತಂದ್ರೆ, ಸೊ ಇದು ಭೂಮಿಯ ಮೇಲಿನ ಅತಿ ಎತ್ತರದ ಪ್ರದೇಶ ಅಂತ ಕರಿತೀವಿ ಇದಕ್ಕೆ. ಓಕೆ, ಸೊ ಈ ಒಂದು ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ ವಿಶ್ವದ ಅತಿ ಎತ್ತರದ ಒಂದು ಎವರೆಸ್ಟ್ ಇದೆ, ಮೌಂಟ್ ಎವರೆಸ್ಟ್ ಶಿಖರ ಇದೆ, ಪರ್ವತ ಇದೆ. ಸೊ ಇಲ್ಲಿ ಚೀನಾದಲ್ಲಿ ಒಟ್ಟಾರೆಯಾಗಿ 14 ದಲೈ ಲಾಮಾಗಳು ಆಗಿ ಹೋಗಿದ್ದಾರೆ. ಸೊ ಅವರ ನಂತರ ಇಲ್ಲಿ 14ನೇದವರು, 14ನೇದವರೇ ಇವಾಗ ಪ್ರಸ್ತುತ ಧರ್ಮಶಾಲಾದಲ್ಲಿ ವಾಸ ಮಾಡ್ತಾ ಇರುವಂತಹ ದಲೈ ಲಾಮಾ ಆಗಿದ್ದಾರೆ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಈ ಟಿಬೆಟಿಯನ್ನ ಚೀನಾದಿಂದ ಪ್ರತ್ಯೇಕ ಒಂದು ಸ್ವಾತಂತ್ರ್ಯವನ್ನ ಬಯಸಿರ್ತಾರೆ. ಬಟ್ ಇದಕ್ಕೆ ಚೀನಾ ಏನ್ ಮಾಡಿರುತ್ತೆ, ವಿರೋಧವನ್ನ ಸೂಚಿಸಿರುತ್ತೆ. ಹಾಗೆ ಇಲ್ಲಿ ಚೀನಿ ಆಕ್ರಮಣ ಮತ್ತು 17 ಒಂದು ಅಂಶಗಳ ಒಪ್ಪಂದ ಅಂತ ಬರುತ್ತೆ. ಏನಂತಂದ್ರೆ ಇದು, ಸೊ ಇಲ್ಲಿ 1912 ಮತ್ತು 1949ರಲ್ಲಿ ಚೀನಾದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ಓಕೆ, ಈ ಒಂದು ಪಕ್ಷ ಏನ್ ಮಾಡುತ್ತೆ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇರತ್ತೆ. ಸೊ ಯಾವಾಗ ಈ ಒಂದು, ಸೊ ಅಲ್ಲಿವರೆಗೆ ಈ ಟಿಬೆಟ್ ಮೇಲೆ ಈ ಚೀನಾ ಯಾವುದೇ ಒಂದು ಹಕ್ಕನ್ನ ಪ್ರತಿಪಾದಿಸೋದಿರೋದಿಲ್ಲ. ಯಾವಾಗ ಈ ಒಂದು ಪ್ರದೇಶದಲ್ಲಿ 1951ರಲ್ಲಿ ಈ ದಲೈ ಲಾಮಾ ಅವರ ಒಂದು ಸರ್ಕಾರ ಅಸ್ತಿತ್ವದಲ್ಲಿ ಬಂದಾಗ, ಸೊ ಅವಾಗ ಏನ್ ಮಾಡತ್ತೆ, ಚೀನಾ ಆ ಒಂದು ಪ್ರದೇಶದ ಮೇಲೆ ತನ್ನ ಹಕ್ಕನ್ನ ಕ್ಲೈಮ್ ಮಾಡತ್ತೆ. ಸೊ ಈ ಒಂದು ಕಾರಣಕ್ಕಾಗಿ, ಸೊ ಇಲ್ಲಿ 1959ರಲ್ಲಿ ಏನಾಗತ್ತೆ, ಟಿಬೆಟ್ ನಲ್ಲಿ ದಂಗೆ ಏಳುತ್ತೆ. ಸೊ ಇದನ್ನ ಇತಿಹಾಸಕಾರರು ಅಥವಾ ವ್ಯಾಖ್ಯಾನಕಾರರು ಏನಂತ ಕರೆದಿದ್ದಾರೆ ಅಂದ್ರೆ, ಇದಕ್ಕೆ ಸಾಂಸ್ಕೃತಿಕ ನರಮೇಧ ಅಂತ ಕರೆದಿದ್ದಾರೆ. ಸೊ ಅವಾಗ ಈ ದಲೈ ಲಾಮಾ ಅವರು ಈ ಒಂದು ದಂಗೆಯ ನಂತರ ಭಾರತಕ್ಕೆ ಏನ್ ಮಾಡ್ತಾರೆ, ಪಲಾಯನ ಮಾಡ್ತಾರೆ. ಸೊ ಭಾರತ ಅವರಿಗೆ ಒಂದು ಆಶ್ರಯವನ್ನ ನೀಡಿದ್ದರಿಂದ, ಸೊ ಇಲ್ಲಿ ಚೀನಾ ಮತ್ತು ಭಾರತದ ಸಂಬಂಧ ಏನಾಗತ್ತೆ ಇಲ್ಲಿ ಅಳಸತ್ತೆ. ಹಾಗೆ ಈ ಒಂದು 1954ರಲ್ಲಿ ಭಾರತ ಏನ್ ಮಾಡತ್ತಂತಂದ್ರೆ ಚೀನಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕತ್ತೆ. ಸೊ ಈ ಒಪ್ಪಂದದ ಪ್ರಕಾರ ಟಿಬೆಟ್ ಅನ್ನ ಚೀನಾದ ಟಿಬೆಟ್ ಪ್ರದೇಶದಿಂದ ಗುರುತಿಸಲು ಸೊ ಭಾರತ ಏನ್ ಮಾಡತ್ತೆ, ಒಪ್ಕೊಂಡಿರತ್ತೆ. ಎಸ್, ಭಾರತದಲ್ಲಿ ದಲೈ ಲಾಮಾ ಅವರ ಉಪಸ್ಥಿತಿಯು ಭಾರತ ಚೀನಾ ಸಂಬಂಧಗಳಲ್ಲಿ ನಿರಂತರ ಕಿರಿಕಿರಿಯನ್ನು ಉಂಟು ಮಾಡಿದೆ. ಯಾಕಂದ್ರೆ ಸೊ ಇವರು ಟಿಬೆಟ್ ನಿಂದ ಅಂದ್ರೆ ಚೀನಾದಿಂದ ಈ ಟಿಬೆಟ್ ಅನ್ನ ಪ್ರತ್ಯೇಕ ಮಾಡ್ಬೇಕಂತ ಯಾರು ಬಯಸಿರ್ತಾರೆ, ಇಲ್ಲಿ ದಲೈ ಲಾಮಾ ಅವರು ಬಯಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವರಿಗೆ ಆಶ್ರಯ ನೀಡಿದ್ದರಿಂದ ಸೊ ಇವರ ಒಂದು ಸಂಬಂಧಗಳಲ್ಲಿ ಆಗಾಗ ಏನಾಗತ್ತೆ, ಬಿರುಕುಂಟಾಗ್ತಾ ಇದೆ. ಇನ್ನು ಈ ದಲೈ ಲಾಮಾ ಅವರ ಬಗ್ಗೆ ಹೇಳೋದಾದ್ರೆ, ಇವರು ಟಿಬೆಟಿಯನ್ ಪ್ರದೇಶದ ಬೌದ್ಧ ಧರ್ಮದ ಒಂದು ಗೆಲುಪ್ಪ ಒಂದು ಸಂಪ್ರದಾಯಕ್ಕೆ ಸೇರಿರ್ತಾರೆ. ಎಸ್, ಇವರು 14ನೇ, ಓಕೆ, ಸೊ ಟಿಬೆಟಿಯನ್ ಬೌದ್ಧ ಧರ್ಮದ ಇತಿಹಾಸದಲ್ಲಿನ ಒಟ್ಟಾರೆ ಕೇವಲ 14 ದಲೈ ಲಾಮಗಳಾಗಿದ್ದಾರೆ. ಸೊ ಅವರಲ್ಲಿ ಇವರು 14ನೇವರು. ಇನ್ನು ಇವರನ್ನ ಯಾವ ರೀತಿ ಆಯ್ಕೆ ಮಾಡಲಾಗತ್ತೆ ಅಂತಂದ್ರೆ, ದಲೈ ಲಾಮಾ ಅವರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯು ಸಾಂಪ್ರದಾಯಿಕವಾಗಿ ಟಿಬೆಟಿಯನ್ ಬೌದ್ಧ ಧರ್ಮದ ಆಧ್ಯಾತ್ಮಿಕ ನಾಯಕ ಎಂದು ಪರಿಗಣಿಸಲ್ಪಟ್ಟ, ಅಂದ್ರೆ ಈ ಹಿಂದೆ ಈ 14 ಆಗುವ ಅಂದ್ರೆ 14ನೇವರು ಪ್ರಸ್ತುತ ಇರುವವರು, ಸೊ ಇವರ ಹಿಂದಿನ ಒಂದು ಧರ್ಮಗುರುಗಳು ಯಾರಿರ್ತಾರಲ್ವಾ, ಸೊ ಅವರ ಒಂದು ಪುನರ್ಜನ್ಮವನ್ನ ಗುರುತಿಸಿ ಏನ್ ಮಾಡಿರ್ತಾರೆ, ಸೊ ಇವರ ಒಂದು ಆಯ್ಕೆಯನ್ನು ಮಾಡಲಾಗತ್ತೆ. ಹಾಗಾದ್ರೆ ಇವರ ಒಂದು ಆಯ್ಕೆ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ, ಯಾವಾಗ ಈ ಹಿಂದಿನ ದಲೈ ಲಾಮಾ ಅವರ ಮರಣದ ನಂತರ ಪ್ರಾರಂಭವಾಗತ್ತೆ. ಎಸ್, ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್ ಹಿಯರ್. ಕಾಸ್ಟ್ ಅಬೆ ಅಂತ ಇದೆ, ಓಕೆ, ಸೊ ಇದನ್ನ ಎಲ್ಲಿ ಸ್ಟಡಿ ಮಾಡ್ತೀರಾ ನೀವು, GST ಪೇಪರ್ನ. ಸೋಷಿಯಲ್ ಜಸ್ಟಿಸ್, ಓಕೆ, ಸಾಮಾಜಿಕ ನ್ಯಾಯ ಅನ್ನುವಂತ ಒಂದು ಟಾಪಿಕ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀರಾ. ಸೊ ಇಲ್ಲಿ ಇಶ್ಯೂ ಏನಾಗಿದೆ ಅಂತಂದ್ರೆ, ದ ಇಶ್ಯೂ ಆಫ್ ಕಾಸ್ಟ್ ಪ್ರೈಡ್ ಅಮೌಂಟ್ ಸ್ಕೂಲ್ ಚಿಲ್ಡ್ರನ್, ಅಂದ್ರೆ
ಈ ಒಂದು ಶಾಲಾ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಜಾತಿ ಪ್ರೌಢಿಮೆ ಅಥವಾ ಭಾಷಾ ಗೌರವ ಅಂದ್ರೆ ಜಾತಿ ಒಂದು ಗೌರವ ಆ ಶಾಲಾ ಮಕ್ಕಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಇದು ಎಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಕಂಡು ಬಂದಿದೆ ಅಂತಂದ್ರೆ, ಡಿಸ್ಪ್ಲೇ ಆಫ್ ಕಾಸ್ಟ್ ಪ್ರೈಡ್ ಅಮೌಂಗ್ ಸ್ಕೂಲ್ ಚಿಲ್ಡ್ರನ್ ಇನ್ ತಮಿಳ್ನಾಡು. ಈ ತಮಿಳ್ನಾಡಿನ ಶಾಲೆಗಳಲ್ಲಿ ಏನಾಗಿದೆ ಅಂತಂದ್ರೆ, ಹ್ಯಾಸ್ ಲೆಡ್ ಟು ವೈಲೆನ್ಸ್, ನೋಟಬ್ಲಿ ಅ ಮರ್ಡರಸ್ ಅಸಾಲ್ಟ್ ಆನ್ ಟು ಎಸ್ಸಿ ಸಿಬ್ಲಿಂಗ್ಸ್ ಬೈ ಡೊಮಿನೆಂಟ್ ಕಮ್ಯುನಿಟಿ ಸ್ಕೂಲ್ ಮೇಟ್ಸ್ ಇನ್ ನಂಗುನೇರಿ. ಈ ಒಂದು ನಂಗುನೇರಿ ಅನ್ನುವಂಥ ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಈ ಎಸ್ಸಿ ಕಾಸ್ಟ್ಗೆ ಬಿಲಾಂಗ್ ಆಗಿರುವಂಥ ಸಹೋದರರ ಮೇಲೆ ಏನು ಮಾಡಲಾಗಿದೆ ಅಂತಂದ್ರೆ, ಸೊ ಪ್ರಬಲ ಒಂದು ಕಮ್ಯುನಿಟಿಯ ಒಂದು ಸಹಪಾಠಿಗಳಿಂದ ಅವರ ಮೇಲೆ ಒಂದು ಏನಾಗಿದೆ ಮರ್ಡರ್ ಅಸಾಲ್ಟ್ ಆಗಿದೆ, ಅಂದ್ರೆ ಹಲ್ಲೆಯನ್ನ ಅಂದ್ರೆ ಅವರಿಗೆ ಏನ್ ಮಾಡಿದೆ ಕೊಲೆಯನ್ನ ಮಾಡಲಾಗಿದೆ. ಸೊ ಇದರ ಒಂದು ತನಿಖೆ ಕುರಿತು ಜಸ್ಟಿಸ್ ಕೆ ಚಂದ್ರು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿತ್ತು. ಸೊ ಈ ಒಂದು ಕಮಿಟಿ ಕೆಲವೊಂದು ಶಿಫಾರಸುಗಳನ್ನ ಮಾಡಿದೆ. ಸೊ ಏನಂತಂದ್ರೆ, ಸೊ ಫಾರ್ಮ್ಡ್ ಇನ್ ರೆಸ್ಪಾನ್ಸ್ ಟು ದ ಅಸಾಲ್ಟ್ ದ ಕಮಿಟಿ ಮೇಡ್ ಸೆವರಲ್ ರೆಕಮೆಂಡೇಶನ್ ಟು ದ ಸ್ಟೇಟ್ ಗವರ್ಮೆಂಟ್. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಕಮಿಟಿ ಸರ್ಕಾರಕ್ಕೆ ಕೆಲವೊಂದಿಷ್ಟು ಏನ್ ಮಾಡಿದೆ ಕೆಲವೊಂದಿಷ್ಟು ಅಂಶಗಳನ್ನ ಶಿಫಾರಸು ಮಾಡಿದೆ. ಟು ಮಿಟಿಗೇಟ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇನ್ ಸ್ಕೂಲ್, ಶಾಲೆಗಳಲ್ಲಿ ಈ ಒಂದು ಜಾತಿ ಆಧಾರಿತ ಒಂದು ತಾರತಮ್ಯವನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದೆ. ಹಾಗಿದ್ರೆ ಏನ್ ಶಿಫಾರಸುಗಳನ್ನ ಮಾಡಿದೆ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಸೊ ಈ ಒಂದು ಕಮಿಟಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರೋಹಿಬಿಷನ್ ಆಫ್ ಕಾಸ್ಟ್ ಐಡೆಂಟಿಟಿ ಐಡೆಂಟಿಫೈಯರ್ಸ್ ಅಂತ ಇದೆ. ಓಕೆ, ಸೊ ಅಂದ್ರೆ ಆ ಒಂದು ಕ್ಲಾಸ್ಗಳ ತರಗತಿಗಳಲ್ಲಿ ಏನ್ ಮಾಡೋದು, ಈ ಜಾತಿಯನ್ನ ಓಕೆ ಐಡೆಂಟಿಫೈ ಮಾಡೋದನ್ನ ನಿರ್ಬಂಧಿಸಬೇಕಂತ ಹೇಳುತ್ತೆ. ಸ್ಟೂಡೆಂಟ್ಸ್ ಶುಡ್ ನಾಟ್ ವಿಯರ್ ಕಲರ್ಡ್ ವಿಸ್ಟ್ ಬ್ಯಾಂಡ್, ಹಾಗೆ ರಿಂಗ್ಸ್, ಫೋರ್ ಹೆಡ್ ಮಾರ್ಕ್ ಆರ್ ತಿಲಕ ಸಿಗ್ನಿಫೈಯಿಂಗ್ ಟೇಸ್ಟ್, ಓಕೆ ತಮ್ಮ ಧರ್ಮವನ್ನ ಸೂಚಿಸುವಂತಹ ಯಾವುದೇ ಒಂದು ಈ ರೀತಿಯ ಒಂದು ವೇಷಭೂಷಣವನ್ನ ಧರಿಸಬಾರ್ದಂತ ಐದು ಶಿಫಾರಸನ್ನ ಮಾಡಿದೆ. ಹಾಗೆ ಸೊ ಇಲ್ಲಿ ಬೈಸಿಕಲ್ ವಿತ್ ಕಾಸ್ಟ್ ರೆಫರೆನ್ಸ್ ಶುಡ್ ಬಿ ಬ್ಯಾಡ್. ಓಕೆ, ಕೆಲವೊಂದು ಸೈಕಲ್ ಮಿಲ್ಗಳೇ ಏನ್ ಮಾಡಿರ್ತಾರೆ ತಮ್ಮ ಜಾತಿಯ ಒಂದು ಸ್ಟಿಕರ್ಗಳನ್ನ ಅಂಟಿಸಿರ್ತಾರಲ್ವಾ, ಸೊ ಅವುಗಳನ್ನು ಕೂಡ ಏನ್ ಮಾಡಬೇಕು, ಸೊ ಇಲ್ಲಿ ಬ್ಯಾನ್ ಮಾಡ್ಬೇಕಂತ ಸೊ ಈ ಒಂದು ಕಮಿಟಿ ಶಿಫಾರಸನ್ನ ಮಾಡಿದೆ. ಹಾಗೆ ಇಲ್ಲಿ ಸ್ಕೂಲ್ ನೇಮ್ ಶುಡ್ ನಾಟ್ ಇನ್ಕ್ಲೂಡ್ ಕಾಸ್ಟ್ ಅಪಿಲೇಷನ್ಸ್ ಅಂತ ಇದೆ. ಕೆಲವೊಂದು ಶಾಲೆಗಳ ಒಂದು ಹೆಸರು ಹೇಗಿರತ್ತೆ ಅಂದ್ರೆ ಆ ಒಂದು ಜಾತಿಯನ್ನ ಸೂಚಿಸುವಂತ ಹೆಸರಾಗಿರುತ್ತೆ. ಸೊ ಇದನ್ನ ಕೂಡ ಈ ರೀತಿಯ ಒಂದು ಹೆಸರನ್ನು ಕೂಡ ಅದರಲ್ಲಿ ಸೇರಿಸಬಾರ್ದಂತ ಈ ಕಮಿಟಿ ಶಿಫಾರಸನ್ನ ಮಾಡ್ತಾ ಇದೆ. ಹಾಗೆ ಇನ್ನು ಸೋಷಿಯಲ್ ಜಸ್ಟಿಸ್ ಮಾನಿಟರಿಂಗ್ ಕಮಿಟಿ ಅಂತ, ಸೊ ಇದೇನು ಹೇಳಿದೆ ಅಂತಂದ್ರೆ, ಸೊ ಏನು ಸಲಹೆಯನ್ನ ನೀಡಿದೆ ಈ ಒಂದು ಸನ್ನಿವೇಶದಲ್ಲಿ ಅಂತಂದ್ರೆ, ಫಾರ್ಮೇಶನ್ ಆಫ್ ಎ ಕಮಿಟಿ ಕಂಪ್ರೈಸಿಂಗ್ ಅಕಾಡೆಮಿಷಿಯನ್ಸ್ ಅಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಟು ರಿವ್ಯೂ ದ ಕರಿಕ್ಯುಲಮ್ ಅಂಡ್ ರೆಕಮೆಂಡೆಡ್ ಮಾಡಿಫಿಕೇಶನ್ ಪ್ರಮೋಟಿಂಗ್ ಸೋಷಿಯಲ್ ಜಸ್ಟಿಸ್ ಅಂಡ್ ನಾನ್ ಡಿಸ್ಕ್ರಿಮಿನೇಷನ್. ಓಕೆ, ಸೊ ಈ ಒಂದು ಕಮಿಟಿ ಸೊ ಇದೇನು ಹೇಳುತ್ತೆ ಅಂತಂದ್ರೆ, ಸೊ ಇಲ್ಲಿ ಶಾಲಾ ಪಠ್ಯಕ್ರಮವನ್ನು ರಚಿಸುವ ಸಂದರ್ಭದಲ್ಲಿ ಅಕಾಡೆಮಿಷಿಯನ್ ಸೋಷಿಯಲ್ ಆಕ್ಟಿವಿಟೀಸ್ ಗಳನ್ನು ಸೊ ಈ ಒಂದು ಕರಿಕ್ಯುಲಮ್ ಅನ್ನ ರಚಿಸುವ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಂತ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ ಕರಿಕ್ಯುಲಮ್ ರಿವಿಜನ್ಸ್, ಸೊ ರಿವೈಸಿಂಗ್ ಬಿ ಎಡ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಶನ್ ಸಿಲಬಸ್ ಟು ಎಂಫಸೈಸ್ ಇನ್ಕ್ಲೂಸಿವಿಟಿ. ಸೊ ಇಲ್ಲಿ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಶಿಕ್ಷಣವನ್ನ ಅಥವಾ ಎಜುಕೇಶನ್ ಸಿಲಬಸ್ ಅನ್ನ ಓಕೆ ಸೊ ಒದಗಿಸಬೇಕಂತ ಅಂದ್ರೆ ಈ ಒಂದು ಪಠ್ಯವನ್ನ ಪರಿಷ್ಕರಿಸುವ ಮೂಲಕ ಎಲ್ಲರನ್ನು ಒಳಗೊಂಡಂತಹ ಒಂದು ಪಠ್ಯಕ್ರಮವನ್ನ ಇಲ್ಲಿ ಒದಗಿಸಬೇಕಂತ ಹೇಳಲಾಗತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಟ್ರಲೈಸ್ಡ್ ನೂನ್ ಮೀಲ್ ಕಿಚನ್, ಕೆಲವೊಂದು ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಡುಗೆ ಮಾಡುವವರು ಕೆಳಜಾತಿಯವರಿಗೆ ಸೇರಿದ್ರೆ ಆ ಒಂದು ಶಾಲಾ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಊಟವನ್ನ ಬಹಿಷ್ಕರಿಸ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಶಾಲಾ ಮಕ್ಕಳು ಏನಾಗ್ತಾರೆ, ಸೊ ಇಲ್ಲಿ ಬಿಸಿಯಾದ ಮತ್ತು ಶುಚಿಯಾದ ಆಹಾರವನ್ನ ತಪ್ಪಿಸಿಕೊಳ್ತಾರೆ. ಸೊ ಈ ರೀತಿ ಆಗ್ಬಾರ್ದಂತ ಸೊ ಈ ಒಂದು ಕಮಿಟಿ ಹೇಳ್ತಾ ಇದೆ. ಎಸ್, ಯೂನಿಫಾರ್ಮ್ ಸೋಷಿಯಲ್ ಜಸ್ಟಿಸ್ ಸ್ಟೂಡೆಂಟ್ ಫೋರ್ಸ್ ರೆಕಮೆಂಡೆಡ್. ಸೊ ಇದೇನು ರೆಕಮೆಂಡೆಡ್ ಮಾಡಿದೆ ಅಂತಂದ್ರೆ, ಎಸ್ಟಾಬ್ಲಿಷಿಂಗ್ ಪೋಸ್ಟ್ ಟು ಆಪರೇಟ್ ಇಂಡಿಪೆಂಡೆಂಟ್ಲಿ ಟು ಯೂನಿಯನ್ ಗೌರ್ಮೆಂಟ್ ಫಾರ್ ಪ್ರಮೋಟಿಂಗ್ ಸೋಷಿಯಲ್ ಜಸ್ಟಿಸ್ ಅಮೌಂಗ್ ಸ್ಟೂಡೆಂಟ್ ದು ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಲೈಕ್. ಸೊ ಇಲ್ಲಿ ಮಕ್ಕಳಲ್ಲಿ ಒಂದು ಶಾಲಾ ಮಕ್ಕಳಲ್ಲಿ ಸಾಮಾಜಿಕ ನ್ಯಾಯವನ್ನು
ಉತ್ತೇಜಿಸಲು ಏನ್ ಮಾಡಬಹುದು, ಸೊ ಅವರಿಗೆ ಎನ್ ಸಿ ಸಿ ಸ್ಕೌಟ್ ಗೈಡ್ಸ್ ಎನ್ ಎಸ್ ಎಸ್ ನಂತಹ ಒಂದು ಶಿಕ್ಷಣವನ್ನ ಅಥವಾ ತರಬೇತಿಯನ್ನ ಸೊ ಇಲ್ಲಿ ನಾವು ಅವರಿಗೆ ನೀಡಬಹುದು ಅಂತ ಈ ಒಂದು ಕಮಿಟಿ ಹೇಳ್ತಾ ಇದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಅ ಸ್ಟೋರಿ ಆಫ್ ಡಿಸ್ಪ್ಲೇಸ್ಮೆಂಟ್ ಟು ಒನ್ ಆಫ್ ಎಂಪವರ್ಮೆಂಟ್. ಅಂದ್ರೆ ಇಲ್ಲಿ ಸಬಲೀಕರಣಗೊಳ್ಳಲಿಕ್ಕೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಜನರು ವಲಸೆಯನ್ನ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಯಾರು ಎಲ್ಲಿಂದ ವಲಸೆ ಹೋಗ್ತಾ ಇದಾರೆ ಅದನ್ನು ನಾವು ಇವಾಗ ನೋಡೋಣ. ರೀಸನ್ ಫಾರ್ ಡಿಸ್ಪ್ಲೇಸ್ಮೆಂಟ್, ಓಕೆ. ಸೊ ಇಲ್ಲಿ ಕಾರಣ ಏನಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಸೊ ಇಲ್ಲಿ ಶ್ರೀಲಂಕಾದಲ್ಲಿ, ಓಕೆ, ಶ್ರೀಲಂಕಾದಲ್ಲಿ ತಮಿಳ್ರು ಅಂತ ಬರ್ತಾರೆ. ಸೊ ಈ ತಮಿಳರು ಮೂಲತಃ ಭಾರತದ ಮೂಲದವರು ಇವರು, ಓಕೆ. ಸೊ ಇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಶ್ರೀಲಂಕಾದಿಂದ ಮತ್ತೆ ಭಾರತಕ್ಕೆ ಏನ್ ಮಾಡ್ತಾ ಇದಾರೆ, ವಲಸೆನ ಹೋಗ್ತಾ ಇದ್ದಾರೆ. ಸೊ ಇವರ ಒಂದು ಈ ಹಿನ್ನೆಲೆಯಲ್ಲಿ ಸೊ ಇವರ ಒಂದು ಉದ್ದೇಶ ಏನು ಭಾರತಕ್ಕೆ ಇವರು ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಸೊ ತಮಿಳ್ಸ್ ಫೀಲಿಂಗ್ ಟು ಇಂಡಿಯಾ ವಾಸ್ ಟು ಎಸ್ಕೇಪ್ ಹೀಟ್ ಫಿಲ್ಡ್ ಎಥ್ನೋಸೆಂಟ್ರಿಕ್ ವೈಲೆನ್ಸ್ ಇನ್ ಶ್ರೀಲಂಕಾ. ಸೊ ಇಲ್ಲಿ ಶ್ರೀಲಂಕಾದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇವರ ಮೇಲೆ ಒಂದು ಜನಾಂಗೀಯ ತಾರತಮ್ಯ ಆಗ್ತಾ ಇದೆ, ಜನಾಂಗೀಯ ಕಿರುಕುಳ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಇವರು ಭಾರತಕ್ಕೆ ವಲಸೆಯನ್ನ ಹೋಗ್ತಾ ಇದ್ದಾರೆ. ಇನ್ನು ಪ್ರಾಕ್ಸಿಮಿಟಿ ಎಕ್ಸೆಸಿಬಿಲಿಟಿ ಅಂಡ್ ಲಿಂಗ್ವಿಸ್ಟಿಕ್ ಕಾಮನ್ಲಿ ಆಫ್ ತಮಿಳ್ ಮೇಡ್ ಇಂಡಿಯಾ ಪ್ರಿಫೇರ್ಡ್ ರೆಫ್ಯೂಜಿ. ಸೊ ಭಾರತವನ್ನು ಇವರು ಏಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಸೊ ಇಲ್ಲಿ ತಮಿಳರು, ಓಕೆ, ಸೊ ಇಲ್ಲಿ ತಮಿಳು ಭಾಷೆನ ತಮಿಳ್ನಾಡಿನಲ್ಲಿ ಮಾತನಾಡ್ತಾರೆ. ಹಾಗೆ ಈ ತಮಿಳ್ನಾಡಲ್ಲಿ ಸೇಮ್ ಇವರ ಒಂದು ಭಾಷೆ ಸಂಸ್ಕೃತಿ ಮತ್ತೆ ಏನಿದೆ ಅಂತಂದ್ರೆ ಸಂಸ್ಕೃತಿ ಸೇಮ್ ಇದೆ. ಸೊ ಏಕರೂಪವಾಗಿರೋದ್ರಿಂದ ಸೊ ಇವರು ಭಾರತವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ವಲಸಿಗರ ಒಂದು ಅಂಕಿ ಅಂಶವನ್ನ ನೋಡೋದಾದ್ರೆ ಸೊ ಇಲ್ಲಿ ಒಟ್ಟಾರೆಯಾಗಿ 1983 ಇಲ್ಲಿಯವರೆಗೆ ಸುಮಾರು 334,797 ಶ್ರೀಲಂಕಾದ ತಮಿಳರು ಭಾರತಕ್ಕೆ ಅಂದ್ರೆ ತಮಿಳುನಾಡಿಗೆ ವಲಸೆ ಬಂದಿದ್ದಾರೆ. ಇನ್ನು ರೆಫ್ಯೂಜ್ ಇನ್ಫ್ಲಕ್ಸ್ ಅಕರ್ಡ್ ಇನ್ 4 pages, ನಾಲ್ಕು ಹಂತಗಳಲ್ಲಿ ಏನ್ ಮಾಡಿದ್ದಾರೆ. ಸೊ ಇಲ್ಲಿ ಸಂಘರ್ಷವಾದ ನಂತರ ಅಂದ್ರೆ ಶ್ರೀಲಂಕಾದಲ್ಲಿ ಸಂಘರ್ಷವಾದ ನಂತರ ತಮಿಳರ ಮೇಲೆ ನಾಲ್ಕು ಹಂತಗಳಲ್ಲಿ ಇಷ್ಟು ಸಂಖ್ಯೆ ಇಷ್ಟು ಜನರು ಬಂದಿದ್ದಾರೆ. ಸೊ ಇವರು ಒಟ್ಟಾರೆ ಅಂದ್ರೆ ಏಕಕಾಲದಲ್ಲಿ ಬಂದಿಲ್ಲ, ನಾಲ್ಕು ಹಂತಗಳಲ್ಲಿ ಸೊ ಈ ಜನಸಂಖ್ಯೆ ಏನಾಗಿದೆ ಭಾರತಕ್ಕೆ ವಲಸೆ ಬಂದಿರುವಂತದ್ದು. ಹಾಗೆ ಸೊ ಜನವರಿ 1 ಮತ್ತು 2024 ಸೊ ಇಲ್ಲಿ 50,975 ರೆಫ್ಯೂಜಿ ರೆಸೈಡ್ ಇನ್ 105 ಗೌರ್ಮೆಂಟ್ ರನ್ ಕ್ಯಾಂಪ್, ಅಂದ್ರೆ ಸರ್ಕಾರ ನಡೆಸುವಂತ 105 ಕ್ಯಾಂಪ್ಗಳಲ್ಲಿ ಸೊ ಇಷ್ಟು ರೆಫ್ಯೂಜಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ಹಾಗೆ ಅಪ್ರಾಕ್ಸಿಮೇಟ್ಲಿ 40,000 ಲೈವ್ ಔಟ್ಸೈಡ್ ದಿ ಕ್ಯಾಂಪ್ ವಿತ್ ಪೊಲೀಸ್ ರಿಜಿಸ್ಟ್ರೇಷನ್. ಸೊ ಈ ಕ್ಯಾಂಪಿನ ಹೊರತಾಗಿ ಅಂದ್ರೆ ಹೊರಗಡೆ ವಾಸಿಸುವಂತ ಜನರು ಎಷ್ಟಿದ್ದಾರೆ, 40,000 ಜನ ಇರಿದ್ದಾರೆ. ಹಾಗೆ ಲಿವಿಂಗ್ ಕಂಡೀಷನ್ ಅಂಡ್ ಗವರ್ಮೆಂಟ್ ಸಪೋರ್ಟ್, ಈ ಒಂದು ನಿರಾಶ್ರಿತರಿಗೆ ಸೊ ಸರ್ಕಾರ ಯಾವೆಲ್ಲ ರೀತಿಯ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ, ಅವರ ಒಂದು ಜೀವನ ಒಂದು ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ರೆಫ್ಯೂಜಿಸ್ ಎಕ್ಸ್ಪೀರಿಯನ್ಸ್ ಡ್ರಾಸ್ಟಿಕ್ ಲೈಫ್ ಚೇಂಜ್. ಸೊ ಇಲ್ಲಿ ಭಾರತಕ್ಕೆ ವಲಸೆ ಬಂದ ಮೇಲೆ ಅವರ ಒಂದು ಜೀವನ ಮಟ್ಟದಲ್ಲಿ ಗಮನಾರ್ಹವಾದ ಒಂದು ಬದಲಾವಣೆ ಕಂಡಿದೆ. ಹಾಗೆ ಲಿವಿಂಗ್ ಇನ್ ಐಸೋಲೇಟೆಡ್ ಟೈಮ್ಸ್ ವಿತ್ ಶೇರ್ಡ್ ಫೆಸಿಲಿಟಿ, ಸೊ ಅವರಿಗೆ ಅವರನ್ನ ಪ್ರತ್ಯೇಕವಾಗಿ ಅವರಿಗೆ ಒಂದು ಸೌಲಭ್ಯನ ಕೊಡುವ ಮೂಲಕ ಅವರನ್ನ ಏನ್ ಮಾಡಲಾಗ್ತಾ ಇದೆ, ಅವರಿಗೆ ಒಂದು ಮೂಲ ಸೌಕರ್ಯಗಳನ್ನ ಒದಗಿಸಲಾಗ್ತಾ ಇದೆ. ಹಾಗೆ ರಿಜಿಸ್ಟರ್ಡ್ ರೆಫ್ಯೂಜಿಸ್ ರಿಸೀವ್ ಮಂತ್ಲಿ ಕ್ಯಾಶ್ ಹೋಲ್ಡ್ ಕ್ಯಾಶ್ ಡೋಲ್, ಸೊ ಅವರಿಗೆ ಮಂತ್ಲಿ ಏನ್ ಮಾಡಲಾಗುತ್ತೆ ಇಲ್ಲಿ ಹಣವನ್ನು ನೀಡಲಾಗುತ್ತೆ. ಹಾಗೆ ಅವರಿಗೆ ಉಚಿತ ಮನೆಯನ್ನು ನೀಡಲಾಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ವಾಟರ್ ಫುಡ್ ರೇಷನ್ಸ್ ಅಂಡ್ ಆಕ್ಸೆಸ್ ಟು ವೆಲ್ಫೇರ್ ಸ್ಕೀಮ್ ಇನ್ಕ್ಲೂಡಿಂಗ್. ಸೊ ಇಲ್ಲಿ ಪ್ರತಿ ಮನೆಗೆ ಏನು ಮಾಡಲಾಗುತ್ತೆ ಫಾರ್ ವುಮೆನ್ ಅಂಡ್ ಎಜುಕೇಷನ್ ಸಪೋರ್ಟ್ಗಾಗಿ ಪ್ರತಿ ತಿಂಗಳು 1,000 ರೂಪಾಯಿನ ನೀಡಲಾಗುತ್ತೆ. ಸೊ ಈ ಒಂದು ಶ್ರೀಲಂಕಾದಿಂದ ಬಂದಂಥ ತಮಿಳರಿಗೆ. ಇನ್ನು ಶೈಕ್ಷಣಿಕ ಮತ್ತು ವೆಲ್ಫೇರ್ ಬೆನಿಫಿಟ್ಸ್ಗಳನ್ನು ಯಾವ ರೀತಿ ಇವರು ಪಡ್ಕೊಳ್ತಾರೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಶಾಲೆಯಲ್ಲಿ, ಓಕೆ, ಶಾಲೆಯಲ್ಲಿ ಸೊ ಇವರ ಒಂದು ದಾಖಲಾತಿ ಎಷ್ಟಿದೆ ಅಂತಂದ್ರೆ 100% ಇದೆ. ಹಾಗೆ ಇವರಲ್ಲಿ 4,500 ಜನರು ಏನಾಗಿದ್ದಾರೆ ಇಲ್ಲಿ ಪದವೀಧರರಾಗಿದ್ದಾರೆ. ಸೊ ಈ ಒಂದು ಕ್ಯಾಂಪ್ಗಳಲ್ಲಿ ವಾಸಿಸುವವರಲ್ಲಿ, ಓಕೆ, ಸರ್ಕಾರ ಒದಗಿಸಿರುವಂತಹ 105 ಕ್ಯಾಂಪ್ಗಳಲ್ಲಿ ಒಟ್ಟಾರೆಯಾಗಿ ಈ ರೀತಿಯ ಒಂದು ದಾಖಲಾತಿ ಕಂಡು ಬಂದಿದೆ. ಹಾಗೆ ಇಷ್ಟು 4,500 ಪದವೀಧರರಾಗಿ ಹೊರಹೊಮ್ಮಿದ್ದಾರೆ. ನೆಕ್ಸ್ಟ್ ಇಲ್ಲಿ ದೇ ರಿಸೀವ್ 1,000 ಪರ್ ಮಂತ್ ಫಾರ್ ಹೈಯರ್ ಎಜುಕೇಶನ್. ಸೊ ಈ ಒಂದು
ಎಜುಕೇಷನ್ಗೆ ಬಂದರೆ ಸೊ ಅವರ ಒಂದು ಹೈಯರ್ ಎಜುಕೇಷನ್ಗಾಗಿ ಪ್ರತಿ ತಿಂಗಳು ಅವರಿಗೆ 1,000 ರೂಪಾಯಿನ ಒದಗಿಸಲಾಗತ್ತೆ, ಹಾಗೆ ಒನ್ ಟೈಮ್ ಸಪೋರ್ಟಿಗಾಗಿ ಅಂತ 12,000 ರೂಪಾಯಿನ ನೀಡಲಾಗತ್ತೆ. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ಗೆ 50,000 ರೂಪಾಯಿಗಳನ್ನ ನೀಡಲಾಗತ್ತೆ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ನ್ಯೂ ಹೋಮ್ಸ್, ಓಕೆ, ಸರ್ಕಾರ ಅವರ ಮೇಲೆ ಮಾಡುವಂಥ ಖರ್ಚು ಮತ್ತು ಹೊಸ ಮನೆಗಳನ್ನು ಕಟ್ಟಿಸಿಕೊಡತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಈ ಕಾರಣಕ್ಕಾಗಿ 262 ಕೋಟಿಯನ್ನು ಮೀಸಲಿಡಲಾಗಿದೆ. ಸೊ ಇದನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ ಎನ್ಯುವಲಿ ಆನ್ ರೆಫ್ಯೂಜೀಸ್. ರೀಸೆಂಟ್ಲಿ 5,000 ಶ್ರೀಲಂಕನ್ ತಮಿಳ್ಸ್ ರಿಸೀವ್ಡ್ ನ್ಯೂ ಹೋಮ್ಸ್ ಫ್ರಾಮ್ ದ ತಮಿಳ್ನಾಡು ಗೌರ್ಮೆಂಟ್. ಸೊ ಇಲ್ಲಿ ಇತ್ತೀಚೆಗೆ 5,000 ಒಂದು ತಮಿಳ್ ಶ್ರೀಲಂಕನ್ ತಮಿಳರಿಗೆ ಒಂದು ಹೊಸ ಮನೆಗಳನ್ನು ಸೊ ಇಲ್ಲಿ ತಮಿಳ್ನಾಡು ಸರ್ಕಾರ ಏನು ಮಾಡಿದೆ ಅಂತಂದರೆ ಲಾಂಚ್ ಮಾಡಿದೆ. ಆ್ಯಂಡ್ ದ ಲಾಸ್ಟ್ ಆರ್ಟಿಕಲ್ ಆನ್ ದ ಹಿಂದೂಕುಶ್ ಹಿಮಾಲಯದ ಸ್ನೋ ಅಪ್ಡೇಟ್ ಅಂತ ಇದೆ. ಸೊ ಈ ಒಂದು ಪ್ರದೇಶದ ಒಂದು ಹಿಮ ಬೀಳುವಿಕೆ ಕುರಿತು ಸೊ ಈ ಒಂದು ಆರ್ಟಿಕಲ್ ಹೇಳುತ್ತೆ, ಹಿಂದೂಕುಶ್ ಹಿಮಾಲಯ. ಸೊ ಇಲ್ಲಿ ರೆಕಾರ್ಡ್ ಲೋ ಸ್ನೋ ಪರ್ಸಿಸ್ಟೆಂಟ್ ಇನ್ 2024 ಅಂದರೆ 2024ರಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಅಂದರೆ ಹಿಂದೂಕುಶ್ ಹಿಮಾಲಯ ಪ್ರದೇಶದಲ್ಲಿ ಏನಾಗಿದೆ, ಇಲ್ಲಿ ಹಿಮ ಬೀಳುವಿಕೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿ ನೆಕ್ಸ್ಟ್, ದ ಗಂಗಾ ರಿವರ್ ಬೇಸಿನ್ ಇಂಡಿಯಾಸ್ ಲಾರ್ಜೆಸ್ಟ್ ರೀಚ್ಡ್ ರೆಕಾರ್ಡ್ ಲೋ ಇನ್ ಸ್ನೋ ಪರ್ಸಿಸ್ಟೆಂಟ್ ಇನ್ 2024. ಸೊ ಈ ಗಂಗಾ ನದಿಯ ಬೇಸಿನ್ ಸೊ 2024ರಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರದೇಶದಿಂದ ಕಡಿಮೆ ಹಿಮ ಬೀಳುವಿಕೆಯನ್ನು ಕಂಡಿದೆ. ಹಾಗೆ ಬ್ರಹ್ಮಪುತ್ರ ಅಂಡ್ ಇಂಡಸ್ ಬೇಸಿನ್ಸ್ ಆಲ್ಸೋ ಸಫರ್ಡ್ ಸಿಮಿಲರ್ಲಿ ಇಂಪ್ಯಾಕ್ಟಿಂಗ್ ವಾಟರ್ ಸಪ್ಲೈ ಟು ದ ಮಿಲಿಯನ್. ಸೊ ಹಿಮ ಬೀಳುವುದರಿಂದ ಏನಾಗುತ್ತೆ ಅಂತಂದ್ರೆ ಸೊ ಹಿಮ ಕರಗುವುದರಿಂದ ನದಿಗಳಿಗೆ ಏನಾಗುತ್ತೆ, ವಾಟರ್ ಸಪ್ಲೈ ಆಗುತ್ತೆ. ಸೊ ಇದರ ಒಂದು ಕಡಿಮೆ ಒಂದು ಹಿಮ ಬೀಳ್ತಾ ಇರೋದ್ರಿಂದ ಸೊ ಈ ನದಿಗಳಿಗೆ ಪೂರೈಕೆ ಆಗುವಂತ ನೀರು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಗಂಗಾ ರಿವರ್ ಬರುತ್ತೆ, ಹಾಗೆ ಬ್ರಹ್ಮಪುತ್ರ ಮತ್ತು ಸಿಂಧು ನದಿಗಳಿಗೆ ಸೊ ಈ ಒಂದು ಪ್ರದೇಶದಿಂದ ಅಂದ್ರೆ ಹಿಂದೂಕುಶ್ ಹಿಮಾಲಯದ ಒಂದು ಮಹತ್ವ ಏನಂತ ಕೇಳಿದಾಗ ಸೊ ಈ ಒಂದು ಪ್ರದೇಶದಿಂದ ಸೊ ಈ ನದಿಗಳು ಏನಾಗುತ್ತೆ, ನೀರನ್ನ ಪಡೆಯುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಸ್ನೋ ಪರ್ಸಿಸ್ಟೆಂಟ್ ಡೆಫಿನೇಷನ್, ಹಾಗಿದ್ರೆ ಈ ಸ್ನೋ ಪರ್ಸಿಸ್ಟೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಸ್ನೋ ಪರ್ಸಿಸ್ಟೆನ್ಸ್ ರೆಫರ್ಸ್ ಟು ದಿ ಫ್ರ್ಯಾಕ್ಷನ್ ಆಫ್ ಟೈಮ್ ಸ್ನೋ ರಿಮೈನ್ಸ್ ಆನ್ ದ ಗ್ರೌಂಡ್. ಅಂದ್ರೆ ಸೊ ಈ ಒಂದು ಪ್ರದೇಶದಲ್ಲಿ ಈ ಹಿಂದೂಕುಶ್ ಪ್ರದೇಶದಲ್ಲಿ ಏನು ಹಿಮ ಏನಿರ್ಬೇಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಕಾಲ ಇರಬೇಕದು ಉಳ್ಕೊಂಡಿರ್ಬೇಕು, ಅದಕ್ಕೆ ಅಂತ ಕರಿತೀವಿ ನಾವು ಸ್ನೋ ಪರ್ಸಿಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಕ್ರೂಷಿಯಲ್ ಆಸ್ ಸ್ನೋ ಮೆಲ್ಟ್ ಪ್ರೊವೈಡ್ ಸಿಗ್ನಿಫಿಕೆಂಟ್ ವಾಟರ್ ಟು ಪೀಪಲ್ ಆಸ್ ವೆಲ್ ಆಸ್ ಎಕೋ ಸಿಸ್ಟಮ್. ಸೊ ಹಿಮ ಕರಗುವುದರಿಂದ ಜನರಿಗೆ ಏನಾಗುತ್ತೆ, ಸೊ ನೀರು ಸಿಗತ್ತೆ, ಪರಿಸರಕ್ಕೆ ಏನಾಗುತ್ತೆ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಅದು ಪ್ರಕೃತಿಗೂ ಕೂಡ ನೀರನ್ನು ಒದಗಿಸುತ್ತೆ. ಇನ್ನು ಹಿಂದೂಕುಶ್ ಹಿಮಾಲಯದ ಬಗ್ಗೆ ನೋಡೋದಾದ್ರೆ ಸೊ ಇಲ್ಲಿ ಈ ಹಿಮ ಕರಗುವುದರಿಂದ ಏನಾಗುತ್ತೆ, 20% ಕಂಟ್ರಿಬ್ಯೂಟ್ಸ್ 23% ಆಫ್ ದ ರನ್ ಆಫ್ ಟು ದ ರಿಜಿನ್ಸ್ 12 ಮೇಜರ್ ರಿವರ್ ಬೇಸಿನ್. ಓಕೆ, ಸೊ ಇಲ್ಲಿ 12 ಪ್ರಮುಖ ನದಿಗಳಿಗೆ ಏನ್ ಮಾಡತ್ತೆ ಅಂತಂದ್ರೆ ಅಂದ್ರೆ ಹರಿದು ಹೋಗುವಂತ ನದಿಗಳಿಗೆ ಸೊ ಇದು ನೀರನ್ನು ಒದಗಿಸುತ್ತೆ. ಅಂದ್ರೆ 20% ನೀರು ಈ ಗಂಗಾ ನದಿ ಅಂತ ತಗೊಂಡ್ರೆ ಆ ಗಂಗಾ ನದಿಯ ಒಂದು 100% ನಲ್ಲಿ ಈ 23% ನೀರು ಯಾವ್ದ್ರದಾಗಿರತ್ತೆ, ಈ ಹಿಮ ಕರಗುವಿಕೆಯಿಂದ ಏನಾಗಿರುತ್ತೆ ಬಂದಿರತ್ತೆ. ನೆಕ್ಸ್ಟ್, ಇಲ್ಲಿ ಹಿಂದೂಕುಶ್ ಹಿಮಾಲಯ ಮೌಂಟೇನ್ಸ್ ಆರ್ ಟರ್ಮ್ಡ್ ಆಸ್, ಸೊ ಇವನ್ನ ಏನಂತ ಕರೀತಾರೆ, ವಾಟರ್ ಟವರ್ಸ್ ಆಫ್ ಏಷ್ಯಾ ಅಂತ ಕರೀತಾರೆ. ಒರಿಜಿನೇಟಿಂಗ್ 10 ಕ್ರೂಷಿಯಲ್ ರಿವರ್ ಸಿಸ್ಟಮ್ ದಟ್ ಪ್ರೊವೈಡ್ ವಾಟರ್ ಟು ಆಲ್ಮೋಸ್ಟ್ 1/4 ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್. ಓಕೆ, ಸೊ ಇಲ್ಲಿ 12 ಪ್ರಮುಖ ನದಿಗಳಿದೆ ಏನಾಗುತ್ತೆ ಇದು. ಸೊ ಈ ಒಂದು ಹಿಮಾಲಯ ಹಿಂದೂಕುಶ್ ಹಿಮಾಲಯ ಒಂದು ಪ್ರದೇಶದಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ನ 1/4 ಜನಸಂಖ್ಯೆಗೆ ಏನು ಮಾಡುತ್ತೆ ಇದು, ನೀರನ್ನು ಒದಗಿಸುತ್ತೆ. ಹಾಗಿದ್ರೆ ಸೊ ಇದರ ಒಂದು ಇತ್ತೀಚಿನ ಸಂಶೋಧನೆಗಳನ್ನ ನೋಡೋದಾದ್ರೆ ಅಂದ್ರೆ 2024 ಸಂಶೋಧನೆಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫ್ಲಕ್ಚುಯೇಷನ್ ಇನ್ ಸ್ನೋ ಪರ್ಸಿಸ್ಟೆನ್ಸ್ ವರ್ ಅಬ್ಸರ್ವ್ಡ್ ಬಿಟ್ವೀನ್ 2003 and 2024 ಅಂತ ಇದೆ. ಸೊ ಈ ಒಂದು ಸಮಯದಲ್ಲಿ 2003 and 2024 ನಡುವೆ ಸೊ ಇಲ್ಲಿ ಹಿಮ ಬಂದು ಬೀಳುಕೆಯಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಏರಿಳಿತವಾಗ್ತಾ ಇದೆ. ಓಕೆ, ಫ್ಲಕ್ಚುಯೇಷನ್ ಮೀನ್ಸ್ ಏರಿಳಿತವಾಗ್ತಾ ಇದೆ.
ನೆಕ್ಸ್ಟ್ ಇಲ್ಲಿ ಗಂಗಾ ರಿವರ್ ಬೇಸಿನ್ ಹ್ಯಾಡ್ ಇಟ್ಸ್ ಲೋವೆಸ್ಟ್ ಸ್ನೋ ಪರ್ಸಿಸ್ಟೆನ್ಸ್ ಇನ್ 22 ಇಯರ್ಸ್, ಜಸ್ಟ್ 17% ಬಿಲೋ ದ ಲಾಂಗ್ ಟರ್ಮ್ ಎವರೇಜ್. ಸೊ 22 ವರ್ಷಗಳಲ್ಲಿ ಏನಾಗಿದೆ ಅಂತಂದ್ರೆ, ಸೊ 2024ರಲ್ಲಿ ಅಂದ್ರೆ 2007ರಿಂದ ಅತಿ ಕಡಿಮೆ ಒಂದು ಏನಾಗಿದೆ ಸ್ನೋ ಫಾಲ್ ಅನ್ನ ಕಂಡಿದೆ. ನೆಕ್ಸ್ಟ್ ಇಲ್ಲಿ ಬ್ರಹ್ಮಪುತ್ರ ಬೇಸಿನ್ ವಾಸ್ 14.6% ಬಿಲೋ ನಾರ್ಮಲ್, ಇಂಡಸ್ ರಿವರ್ ಬೇಸಿನ್ ಫೆಲ್ 23.3% ಬಿಲೋ ನಾರ್ಮಲ್. ಬ್ರಹ್ಮಪುತ್ರ ನದಿಯು ಕೂಡ 14.6%ನಷ್ಟು ಕಡಿಮೆ ಹಿಮವನ್ನ ಈ ವರ್ಷ ಪಡೆದಿದೆ. ಹಾಗೆ ಸಿಂಧು ನದಿ ಕೂಡ 23.3%, ಓಕೆ, ಸೊ ಏನ್ ಮಾಡಿದೆ ಅಲ್ಲಿ, ಹಿಮವನ್ನ ಕಡಿಮೆ ಕಂಡಿದೆ. ಹಾಗಿದ್ರೆ ಇನ್ನು ಉಳಿದ ಪ್ರದೇಶಗಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ, ಹಿಮ ಕಡಿಮೆ ಬೆಳೆಯುವುದರಿಂದ. ಸೊ ಇಲ್ಲಿ ಅಮು ದರ್ಯಾ ಬೇಸಿನ್ ರೆಕಾರ್ಡೆಡ್ ಇಟ್ಸ್ ಲೋವೆಸ್ಟ್ ಸ್ನೋ ಪರ್ಸಿಸ್ಟೆನ್ಸ್. ಸೊ ಈ ಒಂದು ಪ್ರದೇಶದ ಮೇಲೂ ಕೂಡ ಏನಾಗಿದೆ, ಸೊ ಕಡಿಮೆ ಹಿಮ ಬೀಳುವಿಕೆ ಕಂಡಿದೆ. ಹಾಗೆ ಹಮಾಂಡ್ ರಿವರ್ ಬೇಸಿನ್ ಇನ್ ಇರಾನ್, ಸೊ ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಕೂಡ 32% ಏನಾಗಿದೆ, ಹಿಮ ಕಡಿಮೆ ಬಿದ್ದಿದೆ. ಹಾಗಿದ್ರೆ ಸೊ ಇದರಿಂದ ಉಂಟಾಗುವಂತ ಪರಿಣಾಮಗಳೇನು, ಹಿಮ ಕಡಿಮೆ ಬೀಳೋದ್ರಿಂದ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಅಂತಂದ್ರೆ, ಸೊ ಇದಕ್ಕೆ ಕಾರಣಗಳೇನು, ಕಾಸಸ್ ಆಫ್ ಲೋವರ್ ಸ್ನೋ ಪರ್ಸಿಸ್ಟೆನ್ಸ್. ಸೊ ಇದರ ಕಾರಣ ಏನಂತಂದ್ರೆ, ಹಿಮ ಕಡಿಮೆ ಬೀಳಲಿಕ್ಕೆ ವೀಕ್ ವೆಸ್ಟರ್ ಡಿಸ್ಟರ್ಬೆನ್ಸ್ ಡ್ಯೂ ಟು ದಿ ಚೇಂಜ್ ಕ್ಲೈಮೇಟ್ ಅಂಡ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ಒಂದು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯಿಂದ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ವೀಕ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಉಂಟಾಗತ್ತೆ. ಹಾಗೆ ಹೈ ಸಿ ಸರ್ಫೇಸ್ ಟೆಂಪರೇಚರ್ ಡಿಸ್ಟರ್ಬ್ ದಿ ಡಿಸ್ಟರ್ಬೆನ್ಸ್ ರೆಡ್ಯೂಸಿಂಗ್ ವಿಂಟರ್ ಪ್ರೆಸಿಪಿಟೇಷನ್ ಅಂಡ್ ಸ್ನೋಫಾಲ್ ಇನ್ ದ ಹಿಂದೂಕುಷ್ ಹಿಮಾಲಯ ರೀಜನ್. ಅತಿ ಒಂದು ಹೆಚ್ಚಿನ ಒಂದು ಸಮುದ್ರದ ಟೆಂಪರೇಚರ್ ಏನ್ ಮಾಡತ್ತೆ ಅಂತಂದ್ರೆ, ಸೊ ಇದು ವಿಂಟರ್ನಲ್ಲಿ ಮಳೆಯನ್ನು ಕಡಿಮೆ ಮಾಡತ್ತೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡುತ್ತೆ, ಸ್ನೋಫಾಲ್ ಕಡಿಮೆ ಬೀಳಲಿಕ್ಕೆ ಕಾರಣವಾಗತ್ತೆ. ಸೊ ಯಾವುದು, ಹೈ ಸೀ ಸರ್ಫೇಸ್ ಟೆಂಪರೇಚರ್. ಹಾಗಾದ್ರೆ ಇದರ ಪರಿಣಾಮಗಳೇನು ಅನ್ನೋದನ್ನ ನಾವೀಗ ನೋಡೋಣ. ಲೋವರ್ ಸ್ನೋ ಪರ್ಸಿಸ್ಟೆನ್ಸ್ ಅಫೆಕ್ಟ್ಸ್, ಸೊ ಇಲ್ಲಿ ವಾಟರ್ ಅವೈಲೇಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಪರ್ಟಿಕ್ಯುಲರ್ಲಿ ಇನ್ ಸಿಂಧು ನದಿ, ಓಕೆ, ಸಿಂಧು ಇಂಡಸ್ ಬೇಸಿನ್. ಸ್ನೋ ಮೆಲ್ಟ್ ಈಸ್ ಅ ಸಿಗ್ನಿಫಿಕೆಂಟ್ ವಾಟರ್ ಸೋರ್ಸ್, 10.3% ಫಾರ್ ಗಂಗಾ, ಓಕೆ, ಸೊ ಗಂಗಾ ನದಿಯ ಒಂದು ನೀರಿನ ಮೂಲಗಳಲ್ಲಿ ಅಥವಾ ವಾಟರ್ ಇಂಪ್ಲಸ್ ಆಗೋದ್ರಲ್ಲಿ, ಸೊ ಇದು 10.3% ಕೊಡುಗೆ ನೀಡುತ್ತೆ. ಹಾಗೆ ಬ್ರಹ್ಮಪುತ್ರ ನದಿಗೆ 13.2% ಅಂಡ್ ಸಿಂಧು ನದಿಗೆ ನೋಡಿ, ಮೇಜರ್ ಇರೋದು ಸಿಂಧು ನದಿಗೆ 40% ನೀರನ್ನು ಒದಗಿಸುತ್ತದೆ ಈ ಒಂದು ಹಿಂದೂಕುಶ್ ಹಿಮಾಲಯದ ಹಿಮ. ಸೊ ಇದಿಷ್ಟು ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.